ಅಂಬುರುಹದಳನೆ ಎತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಒಡಮಡುತ ವರ್ಣಿಬೆನಿ ಕಥಾಮೃತವ ಅಂತಂದ್ರೆ ಕೇವಲ ದೇವತೆಗಳಿಗೆ ಮಾತ್ರ ಅಧಿಕಾರಿ ಇದ್ದೇನೆ ಅಂತಲ್ಲ, ಅದು ಒಂದು ಮುಖ ಅಷ್ಟೆ. ಮೂರು ಲೋಕಗಳಲ್ಲಿಯೂ ನಡೆಯತಕ್ಕ ಸಮಗ್ರ ವೃತ್ತಾಂತವನ್ನೆಲ್ಲ ಗಮನಿಸ್ತಾ ಪರಿವರ್ತನೆ ಆಗಬೇಕಾದಲ್ಲಿ ಕೈ ಹಾಕುತ್ತಾ, ಆಗದೇ ಇದ್ದಲ್ಲಿ ಕೇವಲ ಸಾಕ್ಷಿಯಾಗಿ ನೋಡುತ್ತಾ ಆಳ್ತಾ ಇದ್ದೇನೆ ಇರಬೇಕಾದಮ್ಮ. ಹೀಗೆ ನೋಡುವಾಗ ಒಂದು ಸ್ಫುಟವಾಗ್ತದೆ, ಏನು ಜನಮನೋಧರ್ಮದಲ್ಲಿ ಜನರ ಧೋರಣೆಯಲ್ಲಿಯೇ ಒಂದು ವ್ಯತ್ಯಸ್ತವಾದಂತಹ ವಾತಾವರಣ. ಯಾವುದು ಇಲ್ಲಿಯವರೆಗೆ ಸರಿ ಅಂತ ಇತ್ತ,
ಅದು ಸರಿಯಲ್ಲ ಅನ್ನುವ ಒಂದು ವರ್ಗವು ಹುಟ್ಟಿಕೊಂಡಿದೆ. ಹೌದು ಹೌದು. ಯಾವುದು ಇಲ್ಲಿಯವರೆಗೆ ತಪ್ಪು ಅಂತ ಖಂಡಿಸಲ್ಪಡ್ತಾ ಇತ್ತ ಅದು ತಪ್ಪಲ್ಲ ನಮಗೆ ಸಹಜ ಅನ್ನುವ ಒಂದು ವರ್ಗವು ಹುಟ್ಟಿಕೊಂಡಿದೆ. ಹಾಗಾದರೆ ಇದೇನು, ಇಲ್ಲಿಯವರೆಗೆ ಇದ್ದಂತಹ ಒಂದು ವ್ಯವಸ್ಥೆ ಸಮಂಜಸವಾದದ್ದಲ್ಲ, ಇದನ್ನು ವ್ಯತ್ಯಸ್ತಗೊಳಿಸೋಣ. ಯಾವಾಗಲೂ ಹಾಗೆ ತಾನೆ, ಚಕ್ರವೊಂದು ಸುತ್ತುತ್ತಿರುವಾಗ ಕೆಳಗಿನ ಭಾಗದಲ್ಲಿದ್ದವನು ಆಲೋಚನೆ ಮಾಡುವುದು ಸುತ್ತುವುದೇ ಒಳ್ಳೆಯದು ಅಂತ. ಯಾಕೆ ಇವನಿಗೆ ಮೇಲೆ ಬರಲಿಕ್ಕಾಗ್ತದೆ, ಮೇಲಿದ್ದವನು ಆಲೋಚನೆ ಮಾಡುವುದು ಹೀಗೆ ನಿಂತರೆ ಒಳ್ಳೆಯದು, ಯಾಕಂದರೆ ಇಲ್ಲದಿದ್ದು ನಿಮ್ಮ ಕೆಳಗೆ ಹೋಗಬೇಕಾಗ್ತದೆ. ಹೌದು. ಇದು ಲೋಕದಲ್ಲಿ ಮೌಲ್ಯ ನಿರ್ಣಯಕ್ಕೋ ಧರ್ಮ ನಿರ್ಣಯಕ್ಕೋ ವೈಯಕ್ತಿಕವಾದ ಕಷ್ಟ ಸುಖಗಳೇ ಮಾನದಂಡವಾದಾಗ ಹುಟ್ಟಿಕೊಳ್ಳುವ ಕ್ರಮ ಇದು. ಹೀಗಾಗಬೇಕೋ, ಆಗಬಹುದೋ, ತಡೀಬೇಡವೋ, ಇದೆಲ್ಲ ನಮ್ಮ ವ್ಯಾಪ್ತಿಯದ್ದಲ್ಲ ಅನ್ನೋದು ಸ್ಪಷ್ಟ ಉಂಟು. ಯಾಕಂದರೆ ಇದು ಸಮಂಜಸ ಅಂತ ಒಂದು ದೃಢವಾದ ಮೇಲೆ ಅದನ್ನು ಪಾಲಿಸಿ ಅಂತ ಹೇಳುವಲ್ಲಿ ನಾವು ಮುಂದಾಗಬಹುದೇ ಹೊರತು ಇದೇ ಸಮಂಜಸವಾದದ್ದು ಅಂತ ಲೋಕಕ್ಕೆ ಶಾಸನ ಮಾಡುವುದಲ್ಲ. ಹಾಗಾದರೆ ಯುಗಧರ್ಮವ ಜನಪ್ರವೃತ್ತಿಯ ದೃಷ್ಟಿಕೋನದಲ್ಲೇ ವ್ಯತ್ಯಾಸವನ್ನು ತಂದು ನಮ್ಮನ್ನು ನೋಡುವಲ್ಲಿ ಒಂದು ವ್ಯತ್ಯಾಸ ಉಂಟಲ್ಲ. ಹೌದು, ಸಹಜವೇ. ಎತ್ತರದಲ್ಲಿ ಇದ್ದವರಿಗೆ ಕೆಳಗಿನವರ ಅಸೂಯೆಯ ಭಯ, ಕೆಳಗಿದ್ದವರಿಗೆ ಎತ್ತರದಲ್ಲಿದ್ದವರ ಅಧಿಕಾರದ ಭಯ. ಯಾವಾಗ ಕೆಳಗಿದ್ದೇನೆ ಅಂತ ಒಬ್ಬ ಭಾವಿಸ್ತಾನೋ ಅವನಿಗೆ ಎತ್ತರಕ್ಕೆ ಏರಬೇಕು ಅಂತಲೇ ಕಾಣೋದು. ಅವ ಯಾಕೆ ಅವ ಅಲ್ಲಿರಬೇಕು, ನಾನು ಯಾಕೆ ಇಲ್ಲಿರಬೇಕು? ಅಲ್ಲಪ್ಪ, ಇದು ಕೆಳಗೆ ಮೇಲೆ ಅಂತ ಇಲ್ಲ, ಲೋಕದ ವ್ಯವಸ್ಥೆಯಲ್ಲಿ ಎಲ್ಲವೂ ಬೇಕು, ಅದಕ್ಕೆ ಅದರದ್ದೇ ಒಂದು ಮಹತ್ವ ಉಂಟು. ಹೀಗೆ ಅಂತ ಮನದಟ್ಟು ಮಾಡಿಕೊಡುವವರು ಯಾರು? ಅಲ್ಲ, ಮಾಡಿದರೆ ಕೇಳುವವರಾದರೂ ಯಾರು ಅಂತ ಇತ್ತೀಚೆಗೆ ನನಗೆ ಕಾಣಿಸ್ತಾ ಇರುವುದು. ಯಾಕೆ ಯಾಕೆ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ಅಂತಲ್ಲ, ಎಲ್ಲರ ದೃಷ್ಟಿಕೋನದಲ್ಲಿ ವ್ಯತ್ಯಾಸವಾಗಿದೆ ಅಂತಲ್ಲ, ನಾವು ಏರಿದಂತಹ ಈ ಅಮರಸಿಂಹಾಸನಕ್ಕೆ ವ್ಯಾಪ್ತಿ ಎಷ್ಟುಂಟೋ ಆ ವ್ಯಾಪ್ತಿಯ ಒಳಗೆ ಸುಖಭೋಗ ಸಾಧನಗಳಾಗಿ ಯಾವುದೆಲ್ಲ ಗುರುತಿಸಲ್ಪಟ್ಟಿದ್ದಾವು, ಸ್ವರ್ಗದ ಸುವಸ್ತುಗಳು ಅಂತ ಕರೆಯುವುದು ಅವುಗಳನ್ನು. ಹೌದು. ಕಾಮಧೇನುವ ಅಲ್ಲ, ಕಲ್ಪವೃಕ್ಷವ, ಚಿಂತಾಮಣಿಯ, ಇನ್ನು ಏನೆಲ್ಲ ಅನುಕೂಲಕ್ಕೆ ಬೇಕಾದ್ದು, ಸೌಖ್ಯಕ್ಕೆ ಬೇಕಾದ್ದುಂಟೋ ಅದು ಅದೆಲ್ಲ ಈ ಅಧಿಕಾರವನ್ನು ಹೊಂದಿದವನ ರಕ್ಷಣೆಯಲ್ಲಿ ಸುಭದ್ರವಾಗಿ ಇದೆ. ಅದರಿಂದ ಏನು ಸಿಗ್ತದೆ? ಅದರಿಂದ ಸುಖ ಸಿಗ್ತದೆ. ಹಾಗಾದರೆ ನಮಗೂ ಬೇಕು. ಎಲ್ಲ ನೀವು ಮಾತ್ರ ಅದನ್ನು ಅನುಭವಿಸುವುದು ಯಾಕೆ? ನಮಗೆ ಯಾಕೆ ಕೊಡುವುದಿಲ್ಲ? ಈ ದೃಷ್ಟಿಕೋನದಿಂದ ಒಂದು ಕೂಗು ಕೆಳಗಿನಿಂದ ಕೇಳುತ್ತದೆ. ಕೆಳಗಿನಿಂದ ಅಂತಂದರೆ ಬರೇ ಮರ್ತ್ಯದಿಂದ ಅಂತಲ್ಲ, ಅದರಿಂದಲೂ ಕೆಳಗೆ ಬೇರು ಬಿಟ್ಟ ಬಂದು ಮಹತ್ವಾಕಾಂಕ್ಷೆ ಸ್ವರ್ಗದವರೆಗೆ ತನ್ನ ರೆಂಬೆ ಕೊಂಬೆಗಳನ್ನು ಚಾಚಿ ಇಲ್ಲಿ ಫಲಿಸ್ತದೋ ಅಂತ ಕಾಣುತ್ತದೆ. ಬೇರೇನಲ್ಲ, ಕಾಶ್ಯಪರಾದ ನಾವೆಲ್ಲ ತಂದೆಯ ಗುಣಗಳನ್ನೇ ಹೊಂದಿದ್ದವರು ಅಂತ ಅದನ್ನೇ ಲೋಕದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಸದಾಕಾಲ ಇರ್ತಿತ್ತು. ಆದರೆ ಕೆಲವರಿಗೆ ತಾಯಿಯ ಗುಣ ಬಂದುಬಿಡ್ತದೆ. ದಿತಿಕುಮಾರರು ದುಷ್ಟರಾದರು, ದೈತ್ಯರಲ್ಲ, ತಮ್ಮ ತಾಯಿಯ ಗುಣವನ್ನೇ ಹೊಂದಿದ್ದಾರೋ ಎಂಬಂತೆ ದೇಹಬಲವನ್ನೇ ನೆಚ್ಚಿಕೊಂಡು ಅದನ್ನೇ ವಿನಿಯೋಗ ಮಾಡಿ ತಮಗೆ ಬೇಕಾದದ್ದನ್ನು ಪಡೆಯುತ್ತೇವೆ ಎಂಬ ಹಂಬಲದಲ್ಲಿದ್ದಾರೆ. ಸಾಮಾನ್ಯರಲ್ಲ ಇವರು. ಯಾಕಂದರೆ ನಮ್ಮ ತಂದೆಯು ಸಂತಾನವನ್ನು ಅನುಗ್ರಹಿಸುವ ಕಾಲಕ್ಕೆ ಪ್ರಬಲವಾದ ಸಂತಾನವನ್ನೇ ಕೊಟ್ಟದಲ್ವೇ ತಾಯಂದಿರಿಗೆ. ಇವರ ಪ್ರಾಬಲ್ಯ ಲೋಕದ ಉಳಿದ ದುರ್ಬಲರ ಮೇಲೆ ತಮ್ಮ ಅಧಿಕಾರ ನಡೆಯಿಸುವುದಕ್ಕೆ ಹೋಗಿಬಿಟ್ರೆ ಕತ್ತಿ ಇರುವುದು ಯಾಕೆ? ಕತ್ತಿ ಇರುವುದು ಕತ್ತರಿಸುವುದಕ್ಕೆ. ಏನನ್ನು ನಮಗಾಗದೇ ಇದ್ದದ್ದನ್ನು ವಿರೋಧಿಗಳ ಕತ್ತನ್ನು ಕತ್ತರಿಸಿ, ಅದು ಸದುಪಯೋಗ ಅಂತ ಕರೆಯಲ್ಪಡುವುದಿಲ್ವಲ್ಲ. ಬೆಂಕಿ ಉಂಟು, ನೀವು ಯಜ್ಞವನ್ನೂ ಮಾಡಬಹುದು, ಅನ್ನವನ್ನೂ ಬೇಯಿಸಬಹುದು, ಬೇರೆಯವರ ಮನೆಗೂ ಕೊಡ್ಬೋದಲ್ಲ. ಈಗ ಅದು ಸರಿ ಅಂತ ಕಂಡ್ರೆ ನಾವೇನು ಮಾಡುವ? ನಮ್ಮಂಥವರಿಗಿರುವ ತೊಡಕದು, ನಮಗೆ ಹೊಣೆ ಮಾತ್ರ ಇರುವುದು, ಅಧಿಕಾರ ಕಡಿಮೆ. ಹಾಗಾಗಿಯೇ ನಮ್ಮ ದಿಕ್ಪಾಲಕರಲ್ಲಿ ಕೇಳಿದೆ, ನೋಡಿ ಹೀಗೊಂದುಂಟು, ಕೆಳಗೊಬ್ಬ ಸೋಮಕ ಅನ್ನುವವ ಈಗ ತಮಾಸುರನಾಗಿ ಯಾವುದು ನಮಗೆ ಪುಷ್ಟಿವರ್ಧಕವೋ ಅಂತಹ ಯಜ್ಞಾದಿ ಪ್ರಕ್ರಿಯೆಗಳನ್ನೆಲ್ಲ ಹುಡಿಗುಟ್ಟಿ ಆತಂಕವನ್ನು ಒಡ್ಡುತ್ತಾ ಇದ್ದಾನೆ. ಏನು ಮಾಡುವ?
ಇವರಿಗೂ ಒಂದು ದೋಷ ಉಂಟು. ಇಲ್ಲಿ ಸುಖವಾಗಿ ಇದ್ದು 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 ಕಷ್ಟದ ಕಲ್ಪನೆಯೇ ಇಲ್ಲ. ಹಾಗಾಗಿ ಎಲ್ಲರೂ ಹೇಳಿದೆ, ಬಿಡು ಚಿಂತೆ, ಅವ ಬರಲಿ ನಾವು ಹೊಡಿತೇನೆ. ಅಷ್ಟು ಸುಲಭ ಅಂತಾದರೆ ನಾನು ಇವರಲ್ಲಿ ಕೇಳಬೇಕಾ? ಹಾಗಾಗಿಯೇ ಇದು ಬಗೆಹರಿಸಲಾರದ ಸಮಸ್ಯೆ ಅಂತ ಯೋಚಿಸುವಾಗ ನಮ್ಮ ಸಭೆಯನ್ನು ಪ್ರವೇಶ ಮಾಡಿದವರು ಆಚಾರ್ಯರಾದ ಬೃಹಸ್ಪತಿಗಳು. ಹೌದು, ನಮ್ಮ ಸಂಕಟವನ್ನು ಆಚಾರ್ಯರಲ್ಲದೆ ಮತ್ತೆ ಯಾರಲ್ಲಿ ಹೇಳೋಣ? ಸುರಪತಿಯೇ, ಏನು ಖಿನ್ನತೆ, ಏನು ವಿಷಾದ ಅಂತ ಕೇಳಿದ್ದಕ್ಕೆ ನಿವೇದಿಸಿಕೊಂಡೆ, ಸ್ವಾಮಿ ಹೀಗುಂಟು. ಅದಕ್ಕೊಂದು ಮಾತು ಹೇಳಿದ್ರಲ್ಲ ಆಚಾರ್ಯರು, ಗುರುವಚನವನವಧಾರಿಸಿ ಸುರಪಾಲಂಬಪ್ಪ ಕಾಲಮಂ ಕಾದಿರ್ದಯ ಸುರ ಸಂಪದ ನವನಿಧಿಗಳಿಗರ ಸಾಧಂ ಬಳಿಕ ವೈಶ್ರವಣ ನಲಕೇಶಂ ಗುರುವಚನವ ಅವಧಾರಿಸಿ ಇದಕ್ಕಾಗಿ ನೀನು ಚಿಂತಿಸಬೇಕಾದದ್ದಿಲ್ಲ. ಅಲ್ಲ, ದಿಕ್ಪಾಲಕರನ್ನೆಲ್ಲ ಹುರಿದುಂಬಿಸಿ ಭೂಮಿಗಿಳಿಸಿ ಅಲ್ಲಿದ್ದ ರಾಕ್ಷಸರನ್ನೆಲ್ಲ ಕೊಲ್ಲುವುದಕ್ಕೆ ಮುಂದಾಗಬೇಕಾದ ಸಂದರ್ಭವೂ ಅಲ್ಲ. ಆದರೆ ಒಂದುಂಟು, ರಾಕ್ಷಸರು ಕೇವಲ ದೇಹಬಲವನ್ನು ನಚ್ಚಿಕೊಂಡಿದ್ದಾರೆ. ಅವರಿಗೆ ವರಬಲವೋ ಗುರುಬಲವೋ ಒದಗಿದರೆ ಅವರು ಮತ್ತಷ್ಟು ಪ್ರವರ್ಧಮಾನಕ್ಕೆ ಬಂದರು. ಅದಕ್ಕಿಂತ ಮೊದಲೇ ಅವರ ಸಂಹಾರ ಆಗಬೇಕು ಆಚಾರ್ಯ ವಾಕ್ಯ. ಹಾಗಾಗಿ ಸರಿಯಾದ ಸಂದರ್ಭವನ್ನು ನಿರೀಕ್ಷೆ ಮಾಡ್ತಾ ಅವರಿಂದ ಆಕ್ರಮಣ ನಡೆದರೆ ದಾಕ್ಷಿಣ್ಯ ಇಲ್ಲದೆ ಹೊಡೀರಿ ಅಂತ ಆಡಿದರು. ದೈತ್ಯ ಕಾಕು ದೈತ್ಯರ ಮೂಲ ಬಲವನ್ನು ಮೂಲೋತ್ಪಾಟನೆ ಮಾಡಬೇಕಾದದ್ದು ಧರ್ಮ ದೇವೇಂದ್ರ ಹೀಗೆ ಅಂತ ಬೃಹಸ್ಪತ್ಯಾಚಾರ್ಯರು ಆಡಿದರು. ಆಗ ನಾವು ಮಾಡಬೇಕಾದ್ದೇನು? ಸರಿಯಾದ ಸನ್ನಿವೇಶ ಒದಗಿ ಬರುವುದಕ್ಕಾಗಿ ನಿರೀಕ್ಷೆಯಲ್ಲಿರು, ಕಾದು ನೋಡೋಣ ಎಂಬಲ್ಲಿ. ಅದೇ ಸಂದರ್ಭಕ್ಕೆ ತ್ರಿಮೂರ್ತಿಗಳು ನಮ್ಮಲ್ಲಿ ವಿಶ್ವಾಸವನ್ನು ತಳೆದರು ಎಂಬಂತೆ ಲೋಕದ ಸಮಸ್ತ ನಿಧಿಗಳಿಗೂ ಆಶ್ರಯಸ್ಥಾನವೆನಿಸಿಕೊಂಡ ನವನಿಧಿಗಳನ್ನು ತವನಿಧಿಗಳನ್ನು ನಮ್ಮ ಕುಬೇರನ ವಶಕ್ಕೆ ಕೊಟ್ಟರಲ್ಲ. ಬಹುಮೌಲ್ಯವಾದದ್ದನ್ನು ರಕ್ಷಿಸುವುದಕ್ಕೆ ಯಾರಿಗೆ ಕೊಡ್ತೇವೆ? ಕೇವಲ ರಕ್ಷಿಸುವ ಶಕ್ತಿ ಇದ್ದವರಿಗೆ ಮಾತ್ರ ಅಲ್ಲ, ನಿಸ್ಪೃಹ ಭಾವದಿಂದ ಅದನ್ನು ಉಳಿಸಿಕೊಳ್ಳತಕ್ಕ ಯೋಗ್ಯತೆ ಇದ್ದವರಿಗೆ. ಅಂದರೆ ಪ್ರಾಮಾಣಿಕತೆಗೆ ಒಂದು ಪುರಸ್ಕಾರ ಬಂತು, ನಮ್ಮ ದಾರಿ ಸರಿಯಾದದ್ದು ಎಂಬ ದೃಢೀಕರಣಕ್ಕೂ ಕಾರಣವಾಯಿತು. ಹೀಗಾಗಿ ಇನ್ನು ಮುಂದೆ ಸೋಮಕನೋ ಅಲ್ಲ, ಅವನು ಇತ್ತೀಚೆಗೆ ಗಳಿಸಿದ ತಮಾಸುರ ಎಂಬ ಹೆಸರುಳ್ಳವನು, ದೇವಲೋಕಕ್ಕೆ ಏನಾದರೂ ದೃಷ್ಟಿ ಇಟ್ಟರೆ ನಿರ್ದಾಕ್ಷಿಣ್ಯವಾಗಿ ವಿರೋಧಿಸೋಣ, ಹೊಡೆಯೋಣ ಎಂಬ ನಿರ್ಣಯವನ್ನು ಮಾಡಿಕೊಂಡು ಕಾಲ ಅನುಕೂಲಿಸುವಲ್ಲಿವರೆಗೆ ಕಾಯೋಣ ಕಾಯೋಣ.